ಪ್ರತಿಯನ್ನು ತಂದು ಇವಳ ಕಾಲಿಗೆ ಕಟ್ಟಬೇಕು. ಸಮಸ್ಯೆ ನಾವು ಸಿಲುಕಿದೇವಲ್ಲ, ನಾನು ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ನಾನು ನಿನ್ನಲ್ಲಿ ಕೇಳುದು ನನಗೆ ಉತ್ತರ ಯಾರು ಕುಟುಂಬದವಳವಳು ಕುಟುಂಬದವಳಾದ್ರೆ ನಮಗೆ ಪರಿಚಯ ಕೇಳಿದ್ರೆ ಅದಲ್ಲ, ಪರಸ್ಪರ ಪರಿಚಯ ಮಾಡಿಕೊಂಡ್ರೆ ಅಪರಾಧ ಉಂಟ? ತಪ್ಪೇನುಂಟು? ಮನುಷ್ಯತ್ವದ ಲಕ್ಷಣ ಅಲ್ವಾ? ನಾವು ಇಲ್ಲಿಗೆ ಬಂದಿದ್ದೆ, ಅವರು ನಮಗೆ ಇಲ್ಲಿಗೆ ಬಂದಿದ್ದಾರೆ. ಹೌದು, ತಪ್ಪೇನಿದೆ? ನಾವು ಪರಿಚಯ ಮಾಡಿಕೊಳ್ಳುವುದಷ್ಟೇ. ಅದು ಕೆಲವರಿಗೆ ಕಲ್ಪನೆ ಬೇರೆ ಇರ್ತದೆ. ಹೌದು, ಹೌದು. ಇವ ಯಾಕೆ ಇವಳಲ್ಲಿ ಮಾತಾಡಿದ? ಮಾತಾಡಿದ ಏನು ಉದ್ದೇಶ? ಏನು ಕೆಲಸ ಇತ್ತವನಿಗೆ? ಏನು ಲಾಭ ಪಡಿಬಹುದು ಇವಳಿಂದ? ಹೌದು, ಹೀಗೆ ಎಲ್ಲ ಪ್ರಶ್ನಿಸುವವರು ಬಹಳ ಮಂದಿಗಳಿರಬಹುದು. ನಮ್ಮಂತ ಸಭ್ಯರು ಯಾರು ಇರ್ಲಿ? ಶುದ್ಧ ಚಾರಿತ್ರ್ಯ ಉಳ್ಳಂತಹ ನಾವು ಪರಸ್ಪರ ಪರಿಚಯ ಮಾಡಿಕೊಳ್ಳಲೇಬೇಕು. ಕೇಳ್ತೇನೆ ನಾನು, ಕೇಳು ಯಾರು ಅಂತ ಕೇಳು. ಹೋಗು, ನಾನಾಗಿ ಕೇಳುದಿಲ್ಲ. ನಾನಾಗಿ ಕೇಳುದಿಲ್ಲ. ಮತ್ತೆ ಎರಡು ಜನ ಒಂದು ಕರ್ಕೊಂಡು ಬರ್ತಾರ? ಇಲ್ಲ, ಮತ್ತೆ ನಾನೊಬ್ಬನನ್ನು ಕರ್ಕೊಂಡು ಬಂದಿದ್ದೇನಲ್ಲ. ನೀನೆ ಮತ್ತೆ ಯಾರು? ನಾನು ಒಟ್ಟಿಗೆ ಇರುವವಲ್ಲ. ನೀನು ಒಟ್ಟಿಗೆ ಇರುವ? ಹೌದು. ಯಾಕೆ ನೀನೇ ಪ್ರಶ್ನಿಸಬೇಕು? ಯಾಕೆ? ನಾನು ನಾಡಿನ ದೊರೆ. ಹೌದು, ಒಂದು ವೇಳೆ ನಾನು ಕೇಳಿದಂತಹ ಪ್ರಶ್ನೆಗಳಿಗೆ ಸಮರ್ಪಕವಾದಂತಹ ಉತ್ತರ ಅವಳಿಂದ ದೊರಕದೇ ಇದ್ರೆ ಉತ್ತರ ಕೊಡುವುದರ ಬದಲು ಎಂತದು ಕೈ ಎತ್ತಿದ್ರೆ ನಾಡಿನ ದೊರೆಯ ಮರ್ಯಾದೆ ಹೋಗುತ್ತದೆ. ಹಾಗಾಗಿ ಹಾಗೆ ಒಂದು ವೇಳೆ ಆಗ್ತದೆ ಅಂತಾದ್ರು ನನಗಾಗುವುದು ಬೇಡ. ವಿಷಯ ಹತ್ತು ಕೇಳುದಲ್ಲ. ಹಾಗಲ್ಲ, ಈಗ ಒಬ್ಬರನ್ನು ಮಾತಾಡಿಸುವಂತಹ ಸಂದರ್ಭ ನಮ್ಮ ಅಂತ ಸ್ವಭಾವ ಏನೆನ್ನುವುದನ್ನು ಅವರಿಗೆ ನಾವು ತಿಳಿಯಪಡಿಸಬೇಕು. ನಾವು ತಪ್ಪಿ ಮಾತಾಡಬಾರದು. ಹಾಗಿದ್ರೆ ಸರಿಯಾದಂತಹ ಉತ್ತರವನ್ನೇ ಅವರು ಕೊಡ್ತಾರೆ. ನೀನು ನನ್ನ ಪರವಾಗಿ ಹೋಗಬೇಕು. ಹಾಗಿದ್ರೆ ನಾನು ಸದ್ಯಕ್ಕೆ ಒಂದು ದಿಲೀಪ್ ಕುಮಾರ್ ಎಂತದು, ನಾನೇನು ಪರಕಾಯ ಪ್ರವೇಶ ಮಾಡ್ತೇನೆ ಎಂತದ? ನಿನ್ನ ಪ್ರತಿನಿಧಿ, ನಿನ್ನ ಪರವಾಗಿ, ನನ್ನ ಪ್ರತಿನಿಧಿಯಾಗಿ ನೀನು ದಿಲೀಪ್ ಆಗುವುದಕ್ಕೆ ಹೋಗಬೇಡ, ಗೊತ್ತಾಯ್ತಾ? ದಿಲೀಪ ನಾನೇ, ನನ್ನ ಮಿತ್ರ. ಸರಿ, ಹೌದು, ಹೇಳು. ಜಾಗ್ರತೆ, ನೀನು ಸ್ವಲ್ಪ ಮಾಡಿ, ಇದು ಮಾತಾಡುವಾಗ ಮಧ್ಯೆ ಮಧ್ಯೆ ಮಾತಾಡಿ ನನ್ನ ವಿಷಯಗಳನ್ನೆಲ್ಲ ತಪ್ಪಿಸಬೇಡ. ನಾವು ಅಯೋಧ್ಯವರು ಎನ್ನುವಂತಹ ಪ್ರಜ್ಞೆ ನಿನಗಿರಲಿ, ಅದು ಎಲ್ಲರಿಗೂ ಬೇಕು. ತೂಕ ಬೇಕಾಯ್ತಾ? ಅದು ತರಲಿಲ್ಲ. ಯಾವ ತೂಕ ಮಾಡ್ಲಿಕ್ಕೆ ತಕ್ಕಡಿ ಅದಲ್ಲ, ಒಂದು ತೂಕ, ಒಂದು ಘನಸ್ಥಕ್ಕೆ ಗೌರವ. ಹೌದು, ಅದ್ಯಾಕೆ ಹಾಕ್ಲಿಕ್ಕೆ ಮಾತಾಡಿದ್ರು? ಹತ್ರ ನೀನು ಮಗು ಅದು ಆಗುವ ಮೊದಲೇ ಹೆಸರಿಡ್ತೀಯ? ಹೇಗೆ ಮಾಡಿದ್ರು ಎಂತದು? ಬೇಡ, ಅದೆಲ್ಲ ಈಗ ಬೇಡ. ಮತ್ತೆಗೆ ವ್ಯವಸ್ಥೆ ಮಾಡುವ. ಜಾಗ್ರತೆ, ನಿನ್ನ ಮರ್ಯಾದೆ ಉಳಿಸಿಕೊಳ್ಳುವ ಜೊತೆಯಲ್ಲಿ ನನ್ನ ಮರ್ಯಾದೆಯನ್ನು ಉಳಿಸಿಕೊಡು. ಆಯ್ತು, ಅದು ಕೊರಳಲ್ಲಿ ಇದ್ರೆ ತೊಂದರೆ ಆಗ್ತದೆ ನಿನಗೆ. ಎಂತದದು? ಎಂತದು? ದೈವದ ಪ್ರತಿಮೆ ಇಟ್ಟದ ಕಾಫಿಗಲ್ಲ. ಮಾತಾಡಿದ್ರೆ ಕರೆಯೋದು ಹೇಗೆ ಬೇಕಲ್ಲ? ಹೇಗೆ ಕರೀತಿ? ಒಂದು ಹೆಸರು ಬೇಕಲ್ಲ? ಹೌದು, ಒಂದು ಒಳ್ಳೆ ಹೆಸರು ಇಡುವ. ಹೇಗೆ? ಮಧು. ಮಧು ಸುದ್ದಿ ತೆಗಿಬೇಡ, ಪೆಟ್ಟು ಬಿಟ್ಟಿದ್ದೀನಿ. ಎಂತದ್ದು? ಎಂತದು? ಸಿಹಿ ಸಿಹಿ. ಹಾ, ಮಧು ಸಿಹಿ ತಂದಿದ್ದೀಯ ನೀನು? ತರಲಿಲ್ಲ. ಮತ್ತೆ ಹೊಗಳು, ಹೆಣ್ಣು ಮಕ್ಕಳನ್ನೆಲ್ಲ ಬಿಡಬೇಕಿದ್ರೆ ಹೊಗಳಿ ಮಾತಾಡಬೇಕು. ಸಿಹಿ. ಈಗ ಕೆಲವು ಹೆಣ್ಣು ಮಕ್ಕಳ ಇದು ಜಡೆ ಒಂದು ಇಷ್ಟೇ ಉದ್ದ ಇರುದು, ಕಾಟು ನಾಯಿಯ ಮೋಟು ಬಾಲದಾಗಿ. ಅವನು ಹೇಳುದು ಹೇಗೆ? ಓ ನಾಗವೇಣಿ, ನಿನಗೆ ಒಪ್ಪಮೆ ಕೊಡುವುದು ಇಂಥದ್ದು ಸಿಗಲಿಲ್ಲ. ಹೊಗಳು ಹಾಗೆ ಮಧು ಸಿಹಿ ಮಧು ಮಾತು ಅಂದ್ರೆ ಮಧು ಮಧುರ ಮಧು ಮಧುರ ಮಧು ಮಧುರ ವಾಸಿ ಆಗ್ಲಿ, ಒಳ್ಳೆ ಶಬ್ದ ಅಲ್ವಾ? ಮಾತಾಡ್ಬೇಡ, ಧೈರ್ಯಕ್ಕೆ ನೀನಿದ್ಯಲ್ಲ. ನಾನು ಅಲ್ಲ, ಎಲ್ಲಿ ಬಿಟ್ಟು ಕೊಡ್ರಿ. ಬೇಗ ಹೋಗ. ಆಯ್ತು ಮುಂದೆ ಅದ. ಮಧು ಮಧುರ ಯಾನೇ ನೀನು 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 ಸೊಬಗಿನ a
ಪಶ್ಚಿಮಕ್ಕೆ ಮುನ್ನದ ಹಾಗಲ್ಲ ಅಷ್ಟು ಚಂದವಾಗಿ
ನಿನ್ನ ರೂಪವನ್ನು ನೋಡುವಾಗ ನನಗೆ ಒದಗು ಸಾಹಿತ್ಯ ನೆನಪಾಗುತ್ತಾ ಉಂಟು. ಹೌದಪ್ಪ, ಕಪ್ಪಾದ ಕೇಶ, ಶೃಂಗಾರಭರಿತ ವೇಷ, ನಲ್ಲಿ ತೋಳುಗಳ ಪಾಶ, ಎದಗೊಮ್ಮೆ ಆದರೆ ಸ್ಮರಿಸಬಹುದೆನ್ನಯ ರೋಷ, ತಡೆದರೆನ್ನನು ಈಶ, ಆಗಲೆನ್ನಯ ನಾಶ, ನಾನೇ ನಿನ್ನ ಪ್ರಾಣೇಶ. ಈಗ ಬರೆದ ಆವೇಶ ಇವನನ್ನು ಯಾವಾಗಲೂ ಆಹಾ, ಓ ಪ್ರಿಯ ಸಖಿಯೇ, ನಾನೇ ನಿನ್ನ ಸಖ, ನೀನಗೆ ಬೇಕು ಸುಖ ಸುಖ ಸುಖ, ನಾನೇ ನಿನ್ನ ಸಖ, ನಿನಗೆ ಬೇಕು ಸುಖ, ಕಚ್ಚಬೇಡ ನಖ, ಬಗ್ಗಿಸಬೇಡ ಕಲಿದು ಕೊಡುವೆ ನಾನೇ ಸಖಿ ಸುಖ. ಮಂದ ಗಮನೆ ಮಂದ ಗಮನೆ ರಮಣಿ ಬಾರಲಿ ವಿಮಲವದನೆ ಮೀನಮೇಷ ಅಮಮೆಯಾಕೆಲೆ ಭ್ರಮರ ನಾನು ಭ್ರಮೀನು ಅಮಿತ ಜೋಡಿಯು ಪ್ರಮದವಿಲ್ಲದಿಂದ ವಿರಹ ಶಮನ ಕಾರಿಯು ತಕ್ಕಿತೋ ಚುಂಬಿತೋ ಪಲ್ಲೋಂಗ ತೈತೋ. ಅದು ಮುಕ್ತಾಯ ವರ್ಣಿಸೋದು ಪ್ರಶಸ್ತಿ ಸಿಗ್ತದೆ ಅಂತ ಹೇಳಿ ಮತ್ತೆ ವರ್ಣಿಸ್ತಾ ಇದ್ದ ಅದು ಸಿಗ್ತದ ಬೇಗ ಮುಗಿಸ್ತೇನೆ. ಹೇಳಿ, ನಿನ್ನ ರೂಪವನ್ನು ಕಂಡು ಮನಸ್ಕೋತಿದ್ದೇನೆ, ಅದಕ್ಕೆ ಕೇಳ್ತಾ ಇದ್ದೇನೆ, ನೀನು ಯಾರು, ನಿನ್ನ ಹೆಸರೇನು, ಯಾವ ಊರು, ಎಲ್ಲಿಗೆ ಹಾಕಿ ಬಂದಿ, ಸಂಪೂರ್ಣ ನಿನ್ನ ವಿಳಾಸವನ್ನು ಕೊಡುವೆಯ ಬಾಲೆ. ನನ್ನ ಪರಿಚಯ ನಿನ್ನಲ್ಲೇ ಕೇಳಿದ್ದು. ಅಯ್ಯೋ ದೇವರೇ, ನನ್ನ ಪರಿಚಯ ಬೇಕಾ ನಿನಗೆ? ಅಯ್ಯೋ ದೇವರೇ, ಇಲ್ವಾ ಇಲ್ಲ, ಪರಿಚಯ ಉಂಟು ಹಾಗೆ, ಅದನ್ನು ಕೇಳುವಂತಹ ಯೋಗ್ಯತೆ ನಿನಗೆ ಬೇಕು. ಯೋಗ ಅಲ್ಲ, ಯೋಗ್ಯತೆ ಅಲ್ಲ, ಯೋಗ ಬೇಕು. ಹೌದು, ಇಂತಹ ಹೆಣ್ಣಿನ ಒಂದು ವಿಷಯವನ್ನು ವಿಳಾಸವನ್ನು ತಿಳ್ಕೊಳ್ಬೇಕಿದ್ರೆ ಅಂತ ಯೋಗ ನನಗಲ್ಲದೆ ಬೇರೆ ಯಾರಿಗೆ ಇದೆ? ನಾನೇನು ಸಾಮಾನ್ಯದವಳ ಅಲ್ಲಪ್ಪ. ಯೋಗ ಒಂದು ಮಾತು ಉಂಟು, ಯೋಗ ಕರ್ಮ ಸುಕೌಶಲಂ ಚಿತ್ತವೃತ್ತಿ ನಿರೋಧ ಯೋಗ ಮುಚ್ಚತೆ. ಯಾವುದಕ್ಕೊಂದು ಋಣ ಬೇಕು, ಋಣ ಅದು ಒಂದ ರೂಪೇಣ ಪಶುಪತ್ನಿ ಚಿಕಿತ್ಸಾಲಯ. ಮುಗಿತದೆ ಪ್ರಶಸ್ತಿ ಉಂಟ, ಬೇಗ ಮುಗಿಸ್ತೇನೆ, ಪ್ರಶಸ್ತಿ ರದ್ದುಪಡಿಸಲ. ಹಾಗಾಗಿ ಹೇಳು ಸಂಪೂರ್ಣ ಮಾಹಿತಿಯನ್ನು ಕೊಡಿ. ನನ್ನೊಮ್ಮೆ ಸರಿಯಾಗಿ ನೋಡು, ಎಷ್ಟೆಲ್ಲ ಆಭರಣವನ್ನು ಹಾಕಿ. ಹೌದಪ್ಪ, ನೋಡಿದ್ದೇನೆ ಎಷ್ಟು ಒಳ್ಳೆ ವಸ್ತ್ರವನ್ನು ಧರಿಸಿದ್ದೆ. ಹೌದಪ್ಪ, ನಾನು ಸಾಮಾನ್ಯ ಸಾಮಾನ್ಯನಲ್ಲ. ಹಾಗಿದ್ರೆ ನೀನು ಯಾರೇ? ನೀರೇ? ನಾನು ಮಗಧ ರಾಷ್ಟ್ರ ಗೊತ್ತಿದೆಯಾ? ಮಗಧ ರಾಷ್ಟ್ರ? ಹಾ, ಕೇಳಿ ತಿಳಿದು ಕೊಡಲವಲೆ. ಅಲ್ಲಿಯ ಅರಸ? ಓ, ಅಲ್ಲಿಯ ಅರಸ? ಹೌದು, ಅವರ ಮಗಳು. ಅಯ್ಯೋ ನನ್ನ ಪುಣ್ಯ, ನನ್ನ ಪುಣ್ಯ. ಅಯ್ಯೋ ಮಗಧ ರಾಷ್ಟ್ರ, ಅಲ್ಲಿಯ ದೊರೆ, ಅವರ ಮಗಳು. ನಾನಲ್ಲ, ಅವಳ ಸೇವಕಿ. ಎಲ್ಲಿಯಾರು ಹಾಳು ಬಾವಿ ಇರ್ತೀರಿ, ಹಾರಿ ಆತ್ಮಹತ್ಯೆ ಮಾಡಿ ಹೋಗ್ತೀರಿ. ಅದು ಕರ್ಮ ನಿನ್ನದು. ಅಲ್ಲ, ಪರಿಚಯ ಹೇಳಿದ್ದೆ. ಬಾರಿ ನಿನಗೆ ಆದ ಪರಿಚಯ? ನಾನು ಮೊದಲು ಮೊದಲು ದೊಡ್ಡ ದೊಡ್ಡದೆಲ್ಲ ಬಿಟ್ಟು ಹೋಗಿ ದೊಡ್ಡದು ಇರ್ತದೆ. ಅವರ ಮಗಳು ಮುಗಿಲಿಲ್ಲ, ಅವರ ಸೇವಕಿ. ಯಾರು ಇವಳು? ನಿನ್ನಲ್ಲಿ ಅವಳ ಪರಿಚಯ ಕೇಳುವುದಕ್ಕೆ ಹೇಳಿದ್ದ? ನನಗೆ ಚಂದ ಕಂಡದ್ದು ಅತ್ತಿ. ಅಲ್ಲ, ನಿನಗೆ ಅಂಥವಳ ಪರಿಚಯ ಮಾಡಿಕೊಳ್ಬೇಕಷ್ಟೇ. ಒಮ್ಮೆ ಸುಮ್ಮನಿರು, ಈಗೀಗ ಅಂಥದ್ದು ಸಿಕ್ಕುವುದಿಲ್ಲ. ನಿನ್ನನ್ನು ಕಳುಹಿಸಿದನಲ್ಲ ನಾನು. ಮತ್ತೆ ಯಾರು? ಅವಳು ಹೋದ್ರೆ ಹಾಳು ಅಂತ ಹೇಳಿದಕ್ಕೆ. ಅಲ್ಲ, ಏನಾಯ್ತು ಈಗ? ಮತ್ತೆ ಯಾರು? ನಾನು ಅವಳ ಬಗ್ಗೆ ಕೇಳೋದಕ್ಕೆ ಹೇಳಿದ್ದ. ಮತ್ತೆ ಯಾರ ಬಗ್ಗೆ? ಅಲ್ಲಿ ಮುಂದೆ ಕಾಣಿಸ್ತಾ ಇದ್ದಾಳಲ್ಲ. ಎತ್ತರದಲ್ಲಿ? ಹೌದು. ನೀನು ಅದನ್ನು ನೋಡಿದ? ಮತ್ತೆ ನೀನು ಈಗ ಅಂಥದ್ದು ಸಿಕ್ಕಬೇಕು. ಅಂಥದ್ದೆಂತ ತಾತ್ಸಾರ ಮಾಡಬೇಡ, ನಾನೇ ಪರಿಚಯ ಮಾಡಿಕೊಳ್ಳಿ. ನೀನೇ ಬರೀ ಸ್ವಲ್ಪ ತಡಿ, ತಪ್ಪು ತಿಳಿಬೇಡ, ತಪ್ಪು ತಿಳಿಬೇಡ. ಇಲ್ಲ, ನಾನು ಪರಿಚಯ ಮಾಡಿಕೊಳ್ಳುವುದಕ್ಕಾಗಿ ಅವನನ್ನು ಕಳುಹಿಸಿದೆ. ಅವಾ ಸ್ವಲ್ಪ ಹಾಗೆ ಬೇಸರ ಇಲ್ಲ ಅಂದ್ರೆ? ಓ, ಅದು ಹಾಗೆ ತೆಗೆದ್ರೆ ಹುಚ್ಚಲ್ಲ. ವಿನೋದವಾಗಿ ಮಾತಾಡುವವ ಹಾಗೆ? ಹೌದು, ಅವರು ಬೇಕಾಗಿದ್ದಿಲ್ಲ. ರಸಿಕ, ರಸಿಕ ಬೇಕಾಗ್ತದೆ, ರಸಿಕತೆ ಬೇಕು. ಊಟಕ್ಕೊಂದು ಉಪ್ಪಿನಕಾಯಿ ಇದ್ದ ಹಾಗೆ. ಆದ್ರೆ ಒಂದು ಉಪ್ಪಿನಕಾಯಿ ಹೆಚ್ಚಾಗಬಾರ್ದು. ಹಾಗೆ ಒಮ್ಮೆ ಕೆಲವರು ತಿನ್ನುವುದಿಲ್ಲ, ಬಿಸಾಡ್ತಾರೆ. ಈಗ ನಿನ್ನ ಪರಿಚಯ ಮಾಡಿಕೊಳ್ಬೇಕೆನ್ನುತ್ತ ಆಸೆ. ನೀನ್ ಯಾರು? ಎಲ್ಲಿಯವಳು? ನಿನ್ನ ಹೆಸರು? ಹೆಸರೇನು? ಯಾವ ರಾಜಕುಮಾರಿ? ಹೌದು, ಎಲ್ಲವನ್ನ ಹೇಳುವ. ನಿನ್ನ ಪರಿಚಯ ನಿನ್ನಲ್ಲಿ ಅವಳು ಅದ್ಯ ಮಗದ ಮುತ್ತಿನ ಮಗನು ನಾನು ತುತ.
ಸೂರ್ಯ ಹೌದು
ಉದಯಿಸುವಂತಹ ಸೂರ್ಯನ ಅಂದಚಂದವನ್ನು ಕಾಣಬೇಕೆಂಬ ಉದ್ದೇಶದಿಂದ ಓಡಾಡಿಕೊಂಡು ಬಂದವರು ನಾನು. ಬೆಳಗ್ಗಿನ ಹೊತ್ತಿನಲ್ಲಿ ಸೂರ್ಯ ಉದಯಿಸ್ತಾ ಬರುವಾಗ ನೋಡುವುದಕ್ಕೆ ಒಂದು ಚಂದ, ಅರುಣೋದಯ. ಅದು ಹೇಗಿರ್ತದೆ? ಸ್ವಲ್ಪ ಕೆಂಪಾಗಿ ಪ್ರಥಮ ಅರುಣೋದಯ, ಆ ಮತ್ತೆ ಕಿರಣೋದಯ, ಆ ಬಳಿಕ ಸೂರ್ಯೋದಯ. ಆ ಚಂದವನ್ನು ನೋಡಿ ಪುನಃ ನಮ್ಮನೆಗೆ ತಿರುಗಿದರು. ಹೇಳಿದ್ದು ಅರುಣೋದಯ, ಕಿರಣೋದಯ, ಸೂರ್ಯೋದಯ, ಮತ್ತೊಂದು ಅಂತ್ಯೋದಯ.